ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಕೇಸರಿ ಬಾತ್ ಅಥವಾ ಶಿರಾನ್ ಹೇಗೆ ಮಾಡಿದ್ರೂ ಗಟ್ಟಿಯಾಗ್ತಾ ಇದೆಯಾ? ಕೇಸರಿ ಬಾತ್ಗೆ ರವೆ ಎಷ್ಟಾಕಬೇಕು, ತುಪ್ಪ ಎಷ್ಟಾಕಬೇಕು, ನೀರು ಎಷ್ಟಾಕಬೇಕು ಅಂತ ಕನ್ಫ್ಯೂಷನ್ ಏನಾದರೂ ಇದ್ದರೆ, ನಾನಿವತ್ತು ತುಂಬ ಸಿಂಪಲ್ ಆ್ಯಂಡ್ ಈಸಿ ಮೆಥಡಲ್ಲಿ ಕೆಲವೊಂದು ಟಿಪ್ಸ್ನ ಜೊತೆ ಕೇಸರಿ ಬಾತ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಬಾಣಲಿಗೆ ಒಂದು ಕಪ್ಪಿನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಗೋಡಂಬಿನ ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಗೋಡಂಬಿನ ನೀವು ಎಷ್ಟು ಬೇಕಾದರೂ ಹಾಕೋಬೋದು, ನಿಮಗೆ ಇಷ್ಟ ಇದ್ದರೆ ಜಾಸ್ತಿ ಹಾಕೋಬೋದು, ಇಲ್ಲಾಂದರೆ ಕಮ್ಮಿನೇ ಹಾಕೋಬೋದು. ಗೋಡಂಬಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿನ ಹಾಕೋತಾ ಇದ್ದೀನಿ. ದ್ರಾಕ್ಷಿನ ಜಾಸ್ತಿ ಏನು ಫ್ರೈ ಮಾಡೋದೇನು ಬೇಕಾಗಲ್ಲ, ಒಂದು ಸ್ವಲ್ಪ ಅದು ದಪ್ಪ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಅಷ್ಟೇ. ಇದೀಗ ದ್ರಾಕ್ಷಿ ಸ್ವಲ್ಪ ದಪ್ಪ ಆಗಿದೆ. ಈಗ ನಾನು 2 ಕಪ್ನಷ್ಟು ರವೆನ ಹಾಕೋತಾ ಇದ್ದೀನಿ. 1 ಕಪ್ನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಅದೇ ಕಪ್ನಲ್ಲಿ 2 ಕಪ್ನಷ್ಟು ರವೆನ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಯಾವ ಕಪ್ಪು ಅಥವಾ ಲೋಟದಲ್ಲಿ ನಾವು ತುಪ್ಪನ ಹಾಕ್ಕೊಂಡಿರ್ತೀವೋ ಕೊನೆವರೆಗೂ ನಾವು ಅದೇ ಲೋಟದಲ್ಲೇ ಮೆಷರ್ ಮಾಡಿಬಿಟ್ಟು ಹಾಕೋಬೇಕಾಗತ್ತೆ. ರವೆ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು 2.5 ಕಪ್ನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. 2.5 ರಿಂದ 3 ಕಪ್ನಷ್ಟು ಸಕ್ಕರೆ ಬೇಕಾಗತ್ತೆ. ನಾನು 2.5 ಕಪ್ನಷ್ಟು ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಸಕ್ಕರೆನ ರವೆ ಜೊತೆ ಮಿಕ್ಸ್ ಮಾಡ್ತಿದ್ದ ಹಾಗೆಯೇ 4 ಕಪ್ನಷ್ಟು ಬಿಸಿ ಬಿಸಿ ಕುದಿಯೋ ಅಂಥ ನೀರನ್ನ ಹಾಕೋಬೇಕು. 2 ಕಪ್ ರವೆಗೆ 4 ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ತಿದ್ದ ಹಾಗೇ ನೀರನ್ನು ಹಾಕ್ಕೋಬೇಕು. ನೀವು ರವೆನ ಹುರಿಯೋದಕ್ಕೆ ಸ್ಟಾರ್ಟ್ ಮಾಡಿದಾವಾಗಲೇ ಪಕ್ಕದಲ್ಲಿ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಕೋಬೇಕು. ಸಕ್ಕರೆ ಹಾಕಿದ ಮೇಲೆ ನೀವು ನೀರನ್ನು ಬಿಸಿ ಮಾಡೋದಕ್ಕಿಟ್ಟರೆ ಅದು ಸರಿ ಬರೋದಿಲ್ಲ. ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಫುಡ್ ಕಲರ್ನ ಸ್ವಲ್ಪ ಹಾಕೋತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-3 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಈಗ ರವೆ ಚೆನ್ನಾಗಿ ಬೆಂದಿದೆ. ಒಂದು ಸ್ವಲ್ಪ ನೀರಿರೋದ್ರಿಂದ ಇದನ್ನು ಈ ಥರ ಕೈ ಆಡಿಸ್ತಾ ಇದ್ದರೆ ಗಟ್ಟಿಯಾಗಿಬಿಡುತ್ತೆ. ಈ ಹಂತದಲ್ಲಿ ಕೈ ಬಿಡ್ದಲ್ಲೇ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಸ್ವಲ್ಪ ಗಟ್ಟಿಯಾಗೋವರೆಗೂ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು. ಶಿರಾ ಅಥವಾ ಕೇಸರಿ ಬಾತ್ ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದೇ ಮೆಷರ್ಮೆಂಟ್ನಲ್ಲಿ ಮಾಡಿದ್ರೆ ಫೇಲ್ ಆಗೋವಂಥ ಚಾನ್ಸೇ ಇಲ್ಲ. ನೀವೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.